ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಭಾರತೀಯ ಚಲನಚಿತ್ರರಂಗದ ಒಂದು ಕಿರು ಪರಿಚಯವನ್ನು ನಾನು ನಿಮಗೆ ಮಾಡಿಸ್ತೇನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಥಾಚಿತ್ರಗಳ ತಯಾರಿಕೆಯಲ್ಲಿ ವಿಶ್ವದಲ್ಲೇ ಭಾರತ ಮೊದಲ ಸ್ಥಾನದಲ್ಲಿದೆ. ಅಂದರೆ ಅತಿ ಹೆಚ್ಚು ಫೀಚರ್ ಫಿಲ್ಮ್ಸ್ ನಮ್ಮ ದೇಶದಲ್ಲಿ ತಯಾರಾಗ್ತವೆ. ಭಾರತದ ಮೊದಲ ಮುಖಿ ಕಥಾಚಿತ್ರ ರಾಜಾ ಹರಿಶ್ಚಂದ್ರ 1913 ಬಿಡುಗಡೆಯಾಯಿತು. ನಮ್ಮ ಚಿತ್ರರಂಗ 108 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿದೆ. ಈ ಉಜ್ವಲ ಇತಿಹಾಸದ ಕಿರು ಪರಿಚಯವೇ ಈ ವಿಡಿಯೋ ಉಪನ್ಯಾಸದ ಮುಖ್ಯ ಉದ್ದೇಶ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರಗಳನ್ನು ಫ್ರಾನ್ಸ್ ದೇಶದ ಲುಮಿಯರ್ ಸಹೋದರರು 1996 ಮುಂಬೈ ನಗರದಲ್ಲಿ ಪ್ರದರ್ಶನ ಮಾಡ್ತಾರೆ. ಇದು ಒಂದು ಐತಿಹಾಸಿಕ ದಾಖಲೆ. ಹೆಸರಾಂತ ವಾಟ್ಸನ್ ಹೋಟೆಲ್ನಲ್ಲಿ ಅವರು 6 ಮೂಕಿ ಕಿರುಚಿತ್ರಗಳನ್ನು ಪ್ರದರ್ಶನ ಮಾಡ್ತಾರೆ. ಲುಮಿಯರ್ ಸಹೋದರರ ಮೊದಲ ಪ್ರದರ್ಶನವನ್ನು ವೀಕ್ಷಿಸಿದ HS ಭಟ್ವಾಡೇಕರ್ ಅವರು ಬಹುಬೇಗ ಸಿನಿಮಾ ಕ್ಯಾಮರಾ ತರಿಸಿ ಕಿರುಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತಿದೆ, ಈ ವೇಳೆಗೆ ಆಗಲೇ ಫೋಟೋಗ್ರಫಿ ನಮ್ಮ ದೇಶಕ್ಕೆ ಬಂದು ಸಾಕಷ್ಟು ಜನರನ್ನು ತರಬೇತಿಗೊಳಿಸಿತ್ತು. ಸಾಕಷ್ಟು ತಂತ್ರಜ್ಞರಿಗೆ ಈ ಫೋಟೋಗ್ರಫಿ ತಂತ್ರಜ್ಞಾನ ಗೊತ್ತಿತ್ತು. ಆದ್ದರಿಂದ ಲುಮಿಯರ್ ಸಹೋದರರು 1896 ಈ ಮೂವಿಂಗ್ ಪಿಕ್ಚರ್ಸ್ ಚಲಿಸುವ ಚಿತ್ರಗಳನ್ನು ಪ್ರದರ್ಶನ ಮಾಡಿದಾಗ ಅವರಿಗೆ ಅಂಥ ದೊಡ್ಡ ಏನು ತಾಂತ್ರಿಕ ತೊಂದರೆಗಳೇನು ಮುಂದೆ ಬರಲಿಲ್ಲ. ಏಕೆಂದರೆ ಈ ಫೋಟೋಗ್ರಫಿ ತಂತ್ರಜ್ಞಾನ ಭಾಳಷ್ಟು ಜನಕ್ಕೆ ತಿಳಿದಿತ್ತು. ಇದನ್ನು ಮೊದಲು ನೋಡಿದಂಥ ಭಟ್ವಾಡೇಕರ್ ಅವರು ಬಹಳ ಬೇಗ ಸಿನಿಮಾ ತಯಾರಿಕೆಯ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾರೆ. ಕಲ್ಕತ್ತೆಯಲ್ಲಿ ಇದೇ ಲುಮಿಯರ್ ಸಹೋದರರು ಸಿನಿಮಾಗಳನ್ನು ತೋರಿಸಿದಾಗ ಅದನ್ನು ಸಹ ಅನೇಕ ಜನ ನೋಡಿ ಉತ್ತೇಜನವನ್ನು ಪಡೀತಾರೆ. ಅದರಲ್ಲಿ ಹೀರಲಾಲ್ ಸೇನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಕೂಡ ಮೂವಿ ಕ್ಯಾಮ್ರಾವನ್ನು ಖರೀದಿಸಿ ಹಲವಾರು ಈ ಡಾಕ್ಯುಮೆಂಟರಿ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಆತ ನಿರ್ಮಾಣ ಮಾಡ್ತಾನೆ. ಸೊ ಈ ವೇಳೆಗೆ ದೇಶದಲ್ಲಿ ಛಾಯಾಗ್ರಹಣ ಕಲೆ ಸಾಕಷ್ಟು ಜನಪ್ರಿಯ ಆಗಿತ್ತು. ಹೀಗಾಗಿ ಸಿನಿಮಾ ನಿರ್ಮಾಣದಲ್ಲಿ ಅನೇಕರು ಬೇಗ ಆಸಕ್ತಿಯನ್ನು ತೋರ್ತಾರೆ. 1898 ಒಂದು ನಾಟಕ ಪ್ರದರ್ಶನವನ್ನು ಸಂಪೂರ್ಣವಾಗಿ ಚಿತ್ರೀಕರಿಸಿ ಅವರು ಜನತೆಗೆ ತೋರಿಸ್ತಾರೆ. 1910 JS ಮದನ್ ಎಂಬುವವರು ಕಲ್ಕತ್ತಾದಲ್ಲಿ ಈ ಚಲನಚಿತ್ರ ನಿರ್ಮಾಣ, ವಿತರಣೆ ಮತ್ತು ಪ್ರದರ್ಶನ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ಅವ್ರನ್ನ ತೊಡಸ್ಕೋತಾರೆ. ಅಂದರೆ ಫಿಲ್ಮ್ ಪ್ರೊಡಕ್ಷನ್, ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮತ್ತು ಫಿಲ್ಮ್ ಎಕ್ಸಿಬಿಷನ್ನು, ಈ ಮೂರು ಕ್ಷೇತ್ರಗಳಲ್ಲಿ ಅವರು ಬಹಳ ಸಕ್ರಿಯವಾಗಿ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ತಾರೆ. ಹೀಗೆ ಕ್ರಮೇಣವಾಗಿ ಸಿನಿಮಾ ಚಟುವಟಿಕೆಗಳು ಗರಿಗೆದಿರ್ತವೆ ನಮ್ಮ ದೇಶದಲ್ಲಿ. ಪ್ರಮುಖವಾಗಿ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ವಿದ್ವಾಂಸರಾದ ದಾದಾಸಾಹೇಬ್ ಫಾಲ್ಕೆ 1913 ಭಾರತದ ಮೊದಲ ಮೂಕಿ ಕಥಾನಕ ಚಿತ್ರ ರಾಜಾ ಹರಿಶ್ಚಂದ್ರವನ್ನು ನಿರ್ಮಿಸಿ ಚಲನಚಿತ್ರೋದ್ಯಮಕ್ಕೆ ಅಡಿಪಾಯವನ್ನು ಹಾಕ್ತಾರೆ. ಫಾಲ್ಕೆಯವರು ಇಂಗ್ಲೆಂಡಿಗೆ ಹೋಗಿ ಸಿನಿಮಾ ನಿರ್ಮಾಣ ತಂತ್ರಗಳನ್ನು ಕಲಿತು ವಾಪಸ್ಸು ಬಂದು ಫಾಲ್ಕೆಯವರು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾ ನಿರ್ಮಾಣದಲ್ಲಿ ತೊಡಸ್ಕೋತಾರೆ. ಫಾಲ್ಕೆಯವರು ಏನು ಮಾಡ್ತಾರೆ ಅಂದರೆ ನಾಸಿಕ್ ನಗರಕ್ಕೆ ಹೋಗಿ ಅಲ್ಲಿ ಒಂದು ಹಿಂದೂಸ್ತಾನ್ ಫಿಲ್ಮ್ ಕಂಪ್ನಿಯನ್ನು ಸ್ಥಾಪಿಸಿ ಅನೇಕ ಪೌರಾಣಿಕ ಮತ್ತು ಭಕ್ತಿ ಪ್ರಧಾನ ಚಿತ್ರಗಳನ್ನು ನಿರ್ಮಿಸಿ ಹೆಸರು ಮಾಡ್ತಾರೆ. ಇವರ ಚಿತ್ರಗಳನ್ನು ನೋಡಿ ಅನೇಕ ನಿರ್ದೇಶಕರು, ನಿರ್ಮಾಪಕರು ಪ್ರಭಾವಿತರಾಗಿ ಚಲನಚಿತ್ರರಂಗವನ್ನು ಪ್ರವೇಶಿಸ್ತಾರೆ. 1913 1931 ಸುಮಾರು 96 ಫೀಚರ್ ಫಿಲ್ಮ್ಸ್ ಅಂದರೆ ಕಥಾನಕ ಚಿತ್ರಗಳನ್ನು ನಿರ್ಮಿಸಿದ ಕೀರ್ತಿ ದಾದಾಸಾಹೇಬ್ ಫಾಲ್ಕೆ ಅವರದು. ಆಮೇಲೆ ಅವರು ಈ ಸ್ಪೆಷಲ್ ಎಫೆಕ್ಟ್ಸ್ಗಳನ್ನ ಆ ಕಾಲದಲ್ಲೇ ಮಾಡಿ ಅಸಾಧಾರಣ ಪರಿಣತಿಯನ್ನು ತೋರಿಸ್ತಾರೆ. ಸಿನಿಮಾ ನಿರ್ಮಾಣದಲ್ಲಿ ಅವರ ಆಸಕ್ತಿ ಅತೀವವಾಗಿತ್ತು. ಆ ಕಾಲದಲ್ಲಿಯೇ ಅವರು ಸಿನಿಮಾ ನಿರ್ಮಾಣ ಮಾಡುವುದು ಹೇಗೆ ಎನ್ನುವ ಒಂದು ಸಿನಿಮಾ ಕೂಡ ಮಾಡಿ ಜನತೆಗೆ ತೋರಿಸ್ತಾರೆ. ಹೀಗೆ ದಾದಾಸಾಹೇಬ್ ಫಾಲ್ಕೆ ಅವರು ಭಾರತೀಯ ಚಲನಚಿತ್ರರಂಗಕ್ಕೆ ಒಂದು ಭದ್ರವಾದ ಅಡಿಪಾಯವನ್ನು ಹಾಕ್ತಾರೆ. ಆದ್ದರಿಂದಲೇ ಅವರನ್ನು ಭಾರತೀಯ ಸಿನಿಮಾ ರಂಗದ ಪಿತಾಮಹ ಅಂತ ನಾವು ಅವ್ರನ್ನ ಪರಿಗಣಿಸ್ತೀವಿ. ಹಾಲಿವುಡ್ನಲ್ಲಿ ಏನು ಬೆಳವಣಿಗೆಗಳಾಗ್ತಿತ್ತು
ಅದನ್ನೇ ಅನುಸರಿಸಿ ನಮ್ಮ ದೇಶದಲ್ಲೂ ಸಹ ಹಲವಾರು ಫಿಲ್ಮ್ ಕಂಪನಿಗಳು ಸ್ಥಾಪಿಸಿ ಚಿತ್ರರಂಗವನ್ನು ಬೆಳೆಯಲು ಉತ್ತೇಜನ ಕೊಡ್ತಾರೆ. ಅವರಲ್ಲಿ ಪ್ರಮುಖರು ಅಂತಂದರೆ ಅರ್ದೇಶೀರ್ ಇರಾನಿ, ಜೆ ಎಫ್ ಮದನ್, ಜಿ ಚಂದುಲಾಲ್ ಮತ್ತು ಹಿಮಾಂಶು ರಾಯ್ ಅವರು ಬಹಳ ಪ್ರಮುಖರು. ಈ ಬೆಳವಣಿಗೆಗಳಿಂದ ಹಲವಾರು ನುರಿತ ತಂತ್ರಜ್ಞರು ತರಬೇತಿ ಪಡೆಯಲು ಅನುಕೂಲ ಆಗುತ್ತೆ. ಇದೇ ಸಮಯದಲ್ಲಿ ದಕ್ಷಿಣ ಭಾರತದ ಮದ್ರಾಸು, ಕೊಯಮತ್ತೂರು, ಮೈಸೂರು, ಬೆಂಗಳೂರು ನಗರಗಳಲ್ಲಿ ಸಹ ಸಿನಿಮಾ ನಿರ್ಮಾಣ ಚಟುವಟಿಕೆಗಳು ಆರಂಭ ಆಗ್ತವೆ. ದಕ್ಷಿಣ ಭಾರತದಲ್ಲಿ ಆರ್ ನಟರಾಜ್ ಮೊದಲಿಯಾರ್ ಎನ್ನುವರು 1917ರಲ್ಲಿ ಸಿನಿಮಾ ನಿರ್ಮಾಣ ಕಂಪನಿಯನ್ನು ಆರಂಭಿಸಿ ಹಲವಾರು ಪೌರಾಣಿಕ ಚಿತ್ರಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಚಿತ್ರದಲ್ಲಿ ಧ್ವನಿಯನ್ನು ಅಳವಡಿಸುವ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಬಹಳ ಬೇಗ ಬಂದುಬಿಡ್ತದೆ. 1931ರಲ್ಲಿ ಆಲಂ ಅರಾ ಎಂಬ ಸಿನಿಮಾ ಟಾಕಿ ಸಿನಿಮಾ ಅರ್ದೇಶೀರ್ ಇರಾನಿ ಅವರು ನಿರ್ಮಿಸಿ ಸಿನಿಮಾ ಯುಗಕ್ಕೆ ಒಂದು ಹೊಸ ಮುನ್ನುಡಿಯನ್ನು ಅವರು ಬರೀತಾರೆ. ಹಾಲಿವುಡ್ನಂತೆ ಇಲ್ಲಿಯೂ ಸ್ಟುಡಿಯೋ ಸಿಸ್ಟಮ್ ಅನುಸರಿಸ್ತಾರೆ. ವಿ ಶಾಂತಾರಾಮ್ ಅವರು ಪ್ರಭಾತ್ ಫಿಲ್ಮ್ ಕಂಪನಿ ಅಂತ ಶುರು ಮಾಡ್ತಾರೆ. ಹಿಮಾಂಶು ರಾಯ್ ಅವರು ಬಾಂಬೆ ಟಾಕೀಸ್ ಅಂತ ಶುರು ಮಾಡ್ತಾರೆ. ಜೆ ಬಿ ಎಚ್ ವಾಡಿಯಾ ಅವರು ವಾಡಿಯಾ ಮೂವಿ ಟೋನ್ ಅನ್ನುವ ಕಂಪನಿಯನ್ನು ಮುಂಬೈಯಲ್ಲಿ ಶುರು ಮಾಡ್ತಾರೆ. ಕಲ್ಕತ್ತೆಯಲ್ಲಿ ಬಿ ಎನ್ ಸರ್ಕಾರ್ ಮತ್ತು ಧೀರೇನ್ ಗಂಗೂಲಿಯವರ ನ್ಯೂ ಥಿಯೇಟರ್ ಕಂಪನಿ, ಮದ್ರಾಸಿನಲ್ಲಿ ಮದ್ರಾಸ್ ಯುನೈಟೆಡ್ ಆರ್ಟಿಸ್ಟ್ ಬಹಳ ಪ್ರಮುಖವಾದ ಚಲನಚಿತ್ರ ನಿರ್ಮಾಣ ಸಂಸ್ಥೆಗಳಾಗಿರ್ತವೆ. ಪ್ರತಿ ಕಂಪನಿಯು ಕೆಲವು ಬಗೆಯ ಸಿನಿಮಾ ನಿರ್ಮಾಣಗಳಲ್ಲಿ ಆಸಕ್ತಿಯನ್ನು ಇರಿಸ್ಕೊಂಡಿದ್ದವು. ಉದಾಹರಣೆಗೆ ವಾಡಿಯಾ ಸಂಸ್ಥೆಯವರು ಹೆಚ್ಚು ಸ್ಟಂಟ್ ಸಿನಿಮಾಗಳನ್ನು ತಯಾರು ಮಾಡ್ತಾಯಿದ್ರು. ಶಾಂತಾರಾಮ್ ಅವರು ದುನಿಯಾ ನಾ ಮಾನೆ, ಆದ್ಮಿ ಮುಂತಾದ ಹೆಸರಾಂತ ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಕಲ್ಕತ್ತೆಯಲ್ಲಿ ನ್ಯೂ ಇಂಪೀರಿಯಲ್ ಫಿಲ್ಮ್ ಕಂಪ್ನಿಯವರು ದೇವದಾಸ್, ಚಾಂದಿದಾಸ್ ಸಿನಿಮಾಗಳನ್ನು ನಿರ್ಮಿಸಿ ಖ್ಯಾತಿ ಪಡಿತಾರೆ. ಆದರೆ 1940ರ ದಶಕದಲ್ಲಿ ಅನೇಕ ಸ್ವತಂತ್ರ ನಿರ್ಮಾಪಕರು ತಮ್ಮದೇ ಬ್ಯಾನರ್ಗಳ ಅಡಿಯಲ್ಲಿ ಸಿನಿಮಾ ನಿರ್ಮಾಣ ಮಾಡ್ತಾರೆ. ಬಹಳ ಜನ ಈ ಕಂಪ್ನಿಗಳನ್ನು ಸೇರುವ ಬದಲು ತಮ್ಮದೇ ಒಂದು ಸ್ವಂತ ಪ್ರೊಡಕ್ಷನ್ ಹೌಸ್ ಅಥವಾ ಪ್ರೊಡಕ್ಷನ್ ಕಂಪನಿಯನ್ನು ಶುರು ಮಾಡಿಕೊಂಡು ಚಲನಚಿತ್ರಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಮೂರು ಹೊಸ ಪ್ರವೃತ್ತಿಗಳು ಈ ಅವಧಿಯಲ್ಲಿ ಚಿತ್ರರಂಗವನ್ನು ಪ್ರವೇಶ ಮಾಡ್ತವೆ. ಒಂದು ಸ್ಟಾರ್ ಸಿಸ್ಟಮ್. ಸ್ಟಾರ್ ಸಿಸ್ಟಮ್ ಅಂದರೆ ಪ್ರಖ್ಯಾತ ನಟರೇ ಒಂದು ಸಿನಿಮಾ ಹೆಚ್ಚು ಜನರನ್ನು ಆಕರ್ಷಿಸಲು ಕಾರಣವಾಗುವ ಒಂದು ಪ್ರಮುಖ ಅಂಶ ಆಗುತ್ತೆ ಸ್ಟಾರ್ ಸಿಸ್ಟಮ್. ಆಮೇಲೆ ಫಾರ್ಮುಲಾ ಸಿನಿಮಾಗಳು, ಒಂದೇ ಹಲವೇ ಫಾರ್ಮುಲಾಗಳನ್ನು ಬಳಸಿಕೊಂಡು ಸಿನಿಮಾಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಬ್ಲ್ಯಾಕ್ ಮನಿ ಬಳಕೆ ಚಲನಚಿತ್ರರಂಗಕ್ಕೆ ಬರ್ತದೆ. ಇದು ಇಂದಿಗೂ ಒಂದಲ್ಲ ಒಂದು ರೂಪದಲ್ಲಿ ಬದುಕುಳಿದಿವೆ. ವಿ ಶಾಂತಾರಾಮ್, ಮೆಹಬೂಬ್ ಖಾನ್, ಸೌರಭ್ ಮೋದಿ ಅವರುಗಳು ಸ್ವತಂತ್ರವಾಗಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ದಕ್ಷಿಣ ಭಾರತದಲ್ಲಿ ಜೆಮಿನಿ ಸಂಸ್ಥೆಯವರು ನಿರ್ಮಿಸಿದ ಚಂದ್ರಲೇಖ ಅಪಾರ ಖ್ಯಾತಿಯನ್ನು ಗಳಿಸುತ್ತೆ. ಸ್ವತಂತ್ರ ಭಾರತದಲ್ಲಿ ಚಿತ್ರರಂಗ ಹೊಸ ಉರುಪಿನಿಂದ ನಿರ್ಮಾಣವನ್ನು ಆರಂಭಿಸುತ್ತೆ. ದೇಶ ಕಟ್ಟುವ, ಅಸಮಾನತೆ ಹೋಗಲಾಡಿಸುವ, ಜಾತಿ ವ್ಯವಸ್ಥೆಯನ್ನು ಖಂಡಿಸುವ, ವಿಧವೆಯರ ಮರುಮದುವೆ ಬೆಂಬಲಿಸುವ, ಸಾಲಗಾರರ ಮೇಲಿನ ದೌರ್ಜನ್ಯ ಟೀಕಿಸುವ, ಮತೀಯ ಸಾಮರಸ್ಯ ಕಮ್ಯುನಲ್ ಹಾರ್ಮೋನಿ ಮತ್ತು ದೇಶಭಕ್ತಿಯನ್ನು ಹುರಿದುಂಬಿಸುವ ವಿಷಯಗಳನ್ನು ಕುರಿತು ಅಧಿಕ ಸಂಖ್ಯೆಯಲ್ಲಿ ಸಿನಿಮಾಗಳು ಹೊರಬರ್ತವೆ. ಯಾಕೆಂದರೆ ದೇಶಕ್ಕೆ ಆಗ್ತಾನೆ ಸ್ವಾತಂತ್ರ್ಯ ಬಂದಿರ್ತದೆ, ದೇಶವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಉಂಟಾಗಿರ್ತದೆ. ಸೊ ಅದಕ್ಕೆ ಪೂರಕವಾಗಿ ಸಿನಿಮಾಗಳು ಸಹ ಈ ಬಗೆಯ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. 1950ರ ದಶಕದಲ್ಲಿ ಸೌರಭ್ ಮೋದಿ, ಮೆಹಬೂಬ್ ಖಾನ್, ರಾಜ್ ಕಪೂರ್, ಗುರುದತ್ ಮತ್ತು ಸತ್ಯಜಿತ್ ರೇ ಅವರು ಹೆಸರಾಂತ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಮೆಹಬೂಬ್ ಖಾನ್ ಅವರ ಮದರ್ ಇಂಡಿಯಾ ವಿಧವೆ ಒಬ್ಬಳ ಹೋರಾಟದ ಬದುಕನ್ನು ಬಹಳ ಸಮರ್ಥವಾಗಿ ಚಿತ್ರಣ ಮಾಡುತ್ತೆ. ರಾಜ್ ಕಪೂರ್ ಅವರ ಅವರ ಬರ್ಸಾತ್, ಶ್ರೀ 420 ಚಿತ್ರಗಳು ನಗರ ಜೀವನದ ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ತವೆ. ವಿ ಶಾಂತಾರಾಮ್ ಅವರ ಜನಕ್ ಜನಕ್ ಪಾಯಲ್ ಬಾಜೆ ಬಹು ವೈಭವೋಪೇತವಾಗಿ ನಿರ್ಮಾಣವಾದ ಚಿತ್ರ. ಈ ದಶಕದ ಬಹು ಪ್ರಭಾವಿ ನಿರ್ದೇಶಕರಾಗಿ ಹೊರಹೊಮ್ಮಿದ ಸತ್ಯಜಿತ್ ರೇ ಹೊಸ ಅಲೆಯ ಚಿತ್ರಗಳನ್ನು ನಿರ್ಮಿಸಿ ವಿಶ್ವವಿಖ್ಯಾತಿಯನ್ನು ಗಳಿಸ್ತಾರೆ. ಆಸ್ಕರ್ ಪ್ರಶಸ್ತಿಯನ್ನು ಸಹ ಅವರು ಪಡೀತಾರೆ. ಅವರ ಪಥೇರ್ ಪಾಂಚಾಲಿ, ಜಲಸಾಗರ್, ಚಾರುಲತಾ ಹಾಗೂ ಶತ್ರಂಜ್ ಕಾ ಕಿಲಾಡಿ ವಿಶ್ವ ಮನ್ನಣೆಯನ್ನೇ ಗಳಿಸ್ತವೆ. ಕನ್ನಡಿಗ ಗುರುದತ್ ಅವರ ಕಾಗಜ್ ಕೆ ಪೂಲ್, ಪ್ಯಾಸ,
ಸಾಹಿಬ್ ಬಿಬಿ ಅವ್ರ ಗುಲಾಮ್ ಚಿತ್ರಗಳು ಮತ್ತು ಕಮಲ್ ಆಮ್ರೋಯಿ ಅವರ ಫಾಕೀಜಾ ಮನಮೋಹಕ ಚಿತ್ರಗಳಾಗಿದ್ದವು. ಮುಂದಿನ ದಶಕದಲ್ಲಿ ರಾಜ್ ಕಪೂರ್ ಅವರ ಸಂಗಮ್ ಮತ್ತು ಕೆ ಆಸಿಫ್ ಅವರ ಮೊಘಲ್ ಎ ಅಜಮ್ ಉತ್ತಮ ಹೆಸರುಗಳನ್ನು ಪಡೆದವು. ಇದೇ ಸಮಯದಲ್ಲಿ ಇನ್ನೊಂದು ಹೊಸ ಟ್ರೆಂಡ್ ಏನು ಶುರುವಾಗುತ್ತೆ ಅಂತಂದರೆ ಫಾರಿನ್ಗೆ ಹೋಗಿ ಚಿತ್ರೀಕರಣ ಮಾಡ್ತಕ್ಕಂಥ ಒಂದು ಅಭ್ಯಾಸ ಶುರುವಾಗುತ್ತೆ. ಅದೊಂದು ಹೊಸ ಆಕರ್ಷಣೆ ಆಗುತ್ತೆ. 70 ಮತ್ತು 80ರ ದಶಕಗಳಲ್ಲಿ ಪ್ರೇಮಿಗಳ ನೋವು ನಲಿವುಗಳನ್ನು ಪ್ರತಿಬಿಂಬಿಸುವ ಅನೇಕ ಚಿತ್ರಗಳು ಬರ್ತವೆ. ಬಾಬಿ ಎಂಬ ರಾಜ್ ಕಪೂರ್ ಅವರ ಚಿತ್ರ ಅಪೂರ್ವ ಯಶಸ್ಸನ್ನು ಕಾಣುತ್ತೆ. ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳು ಸಮಾಜದಲ್ಲಿನ ಲೋಪದೋಷಗಳನ್ನು ಎತ್ತಿ ಹಿಡಿತವೆ. 70mmನಲ್ಲಿ ಮೂಡಿಬಂದ ಶೋಲೆ, ದೀವಾರ್, ಜಂಜೀರ್ ಮುಂತಾದ ಚಿತ್ರಗಳು ಬಚ್ಚನ್ ಅವರಿಗೆ ದೊಡ್ಡ ಸ್ಟಾರ್ ಪಟ್ಟ ಪಡೆಯಲು ನೆರವಾಗ್ತದೆ. ಈ ಎಲ್ಲ ಬೆಳವಣಿಗೆಗಳು ದೇಶದ ಪ್ರಾದೇಶಿಕ ಚಿತ್ರಗಳ ಮೇಲೆ ಸಹ ಪ್ರಭಾವ ಬೀರ್ತವೆ. ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕು, ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಲ್ಲಿ ಚಿತ್ರಗಳು ನಿರ್ಮಾಣ ಆಗ್ತವೆ. ಹಿಂದಿ ಚಿತ್ರಗಳು ಎಲ್ಲೆಡೆ ಪ್ರದರ್ಶನ ಆಗ್ಬೋದು, ಆದರೆ ಹಲವಾರು ಪ್ರಾಂತೀಯ ಭಾಷೆಗಳಲ್ಲಿ ಕೂಡ ಜನಪ್ರಿಯ ಮನರಂಜನಾ ಚಿತ್ರಗಳು ತಯಾರಾಗ್ತವೆ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ವ್ಯಾಪಾರಿ ಚಿತ್ರಗಳ ಜೊತೆಗೆ ಶುದ್ಧ ಮನರಂಜನೆ ನೀಡುವ ಹಾಗೂ ಹೊಸ ದೃಷ್ಟಿಕೋನದಿಂದ ಸಮಸ್ಯೆಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಹೊಸ ಅಲೆ ಚಿತ್ರಗಳು ಸಹ ನಿರ್ಮಾಣ ಆಗ್ತವೆ. ಇದಕ್ಕೆ ಸರ್ಕಾರದವರು ಕೂಡ ಫೈನಾನ್ಸ್ ಮಾಡ್ತಾರೆ, ಅಂದರೆ ಹಣಕಾಸಿನ ನೆರವನ್ನು ನೀಡ್ತಾರೆ. ಅದಕ್ಕೋಸ್ಕರನೇ ಒಂದು ಸಂಸ್ಥೆ ಶುರು ಆಗ್ತದೆ. ಮೊದಲು ಅದರ ಹೆಸರು ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇತ್ತು, FCC. ನಂತರ ಇದಕ್ಕೆ ಬೇರೊಂದು ಹೆಸರನ್ನು ಕೊಟ್ಟು ಆ ಸಂಸ್ಥೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ. ಆಗ ಅದು NFDC, ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅದಕ್ಕೆ ಮರುನಾಮಕರಣ ಮಾಡಿ ಹಲವಾರು ಬಗೆಯ ಸೌಕರ್ಯಗಳನ್ನು, ಅನುಕೂಲತೆಗಳನ್ನು ಚಿತ್ರ ನಿರ್ಮಾಪಕರಿಗೆ ಈ ಸಂಸ್ಥೆ ನೀಡ್ತದೆ. ದೇಶದ ಅನೇಕ ಭಾಷೆಗಳಲ್ಲಿ ಈ ಬಗೆಯ ಚಿತ್ರಗಳನ್ನು ನಿರ್ಮಿಸಿದವರೆಂದರೆ ಶ್ಯಾಮ್ ಬೆನ್ಗಲ್ ಅವರು, ಮಣಿ ಕೌಲ್, MS ಸತ್ಯು, ಗೋವಿಂದ್ ನಿಹಲಾನಿ, ಗಿರೀಶ್ ಕಾರ್ನಾಡ್, ಗಿರೀಶ್ ಕಾಸರವಳ್ಳಿ, ಕುಮಾರ್ ಸಹಾನಿ, ಸಯ್ಯದ್ ಮಿರ್ಜಾ, ಮೃಣಾಲ್ ಸೇನ್, ಅಡೂಲ್ ಗೋಪಾಲಕೃಷ್ಣನ್ ಮುಂತಾದವರು. ಸದಭಿರುಚಿಯ ಹಾಗೂ ಹೊಸ ಅಲೆಯ ಸಿನಿಮಾಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಹಿಂದಿಯಲ್ಲಿ ಮನಮೋಹನ್ ದೇಸಾಯಿ, CP ಸಿಪ್ಪಿ, BR ಚೋಪ್ರಾ, ಪ್ರಕಾಶ್ ಮೆಹರಾ ಮುಂತಾದವರು ದೊಡ್ಡ ಪ್ರಮಾಣದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿ ತಂತ್ರಜ್ಞಾನದ ಪೂರ್ಣ ಲಾಭವನ್ನು ಅವರು ಪಡೀತಾರೆ. ತಾಂತ್ರಿಕವಾಗಿ ಚಿತ್ರಗಳ ಗುಣಮಟ್ಟ ಹೆಚ್ಚು ಮುಂದುವರಿತಾ ಹೋಗ್ತದೆ. ವಿದೇಶಗಳಲ್ಲಿ ನೆಲೆಸಿರುವ ಭಾರತೀಯರು ಇವುಗಳನ್ನು ಪ್ರೋತ್ಸಾಹ ಮಾಡ್ತಾರೆ. ವಿದೇಶಿ ಮಾರುಕಟ್ಟೆ ಅಪಾರ ಪ್ರಮಾಣದಲ್ಲಿ ವಿಸ್ತಾರಗೊಂಡಿತ್ತು. ಯಾಕೆಂದರೆ ಭಾರತೀಯರು ಪ್ರಪಂಚದ ಬಹುತೇಕ ಎಲ್ಲ ದೇಶಗಳಲ್ಲಿ ಇದ್ದಾರೆ, ಅವರಿಗೆ ಕೂಡ ಭಾರತ ದೇಶದ ಮನರಂಜನೆ ಬೇಕಾಗುತ್ತೆ. ಹೀಗಾಗಿ ವಿದೇಶಗಳಲ್ಲಿ ಭಾರತೀಯ ಚಲನಚಿತ್ರಗಳು ಹೆಚ್ಚು ಹೆಚ್ಚು ಪ್ರದರ್ಶನ ಆಗಲಿಕ್ಕೆ ಶುರುವಾಗ್ತದೆ. ಆಮೇಲೆ 90ರ ದಶಕದ ನಂತರ ಹಲವಾರು ಬದಲಾವಣೆಗಳಾಗ್ತವೆ. ಅದರಲ್ಲೂ ವಿಶೇಷವಾಗಿ ಇಂಟರ್ನೆಟ್ ಹಾಗೂ ಬ್ರಾಡ್ಬ್ಯಾಂಡ್ ವಿಸ್ತಾರದಿಂದಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ ಫೋನ್ಗಳಲ್ಲಿ ಸಿನಿಮಾ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕ್ರಮೇಣ ಭಾರತೀಯ ಚಲನಚಿತ್ರರಂಗ ಹೊಸ ಹೊಸ ವಿಷಯಗಳತ್ತ ಮುಖ ಮಾಡುತ್ತೆ. ಒಟ್ಟು ಕುಟುಂಬ ಜೀವನವನ್ನು ವೈಭವೀಕರಿಸುವ ಚಿತ್ರಗಳು, ಹಾಗೆಯೇ ಪ್ರೇಮ ಕುರಿತ ಚಿತ್ರಗಳು ತಯಾರಾಗ್ತವೆ. ಅಮ್ಮ ಆಪ್ಕೆ ಕೌನ್ ಹೇ, ದಿಲ್ ತೋ ಪಾಗಲ್ ಹೇ, ದಿಲ್ ವಾಲೆ ದುಲ್ಹನ್ ಲೇ ಜಾಯೆಂಗೆ ಮುಂತಾದ ಚಿತ್ರಗಳನ್ನು ನಾವು ಇದರಲ್ಲಿ ಹೆಸರಿಸ್ಬೋದು. ದಿಲ್ ವಾಲೆ ದುಲ್ಹನ್ ಲೇ ಜಾಯೆಂಗೆ ಚಿತ್ರ ಮುಂಬೈನ ಮರಾಠಾ ಮಂದಿರ ಚಿತ್ರಮಂದಿರದಲ್ಲಿ ಸತತವಾಗಿ 20 ವರ್ಷಗಳ ಕಾಲ ಪ್ರದರ್ಶನವಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಇದು ಭಾರತೀಯ ಸಿನಿಮಾ ರಂಗದಲ್ಲಿ ಐತಿಹಾಸಿಕ ದಾಖಲೆ. 21ನೇ ಶತಮಾನಕ್ಕೆ ಕಾಲಿಡುತ್ತಿದ್ದಂತೆ ಮಾಧ್ಯಮ ತಂತ್ರಜ್ಞಾನ ಅಪಾರ ಪ್ರಮಾಣದ ಬೆಳವಣಿಗೆಯನ್ನು ಕಾಣುತ್ತೆ. ಡಿಜಿಟಲ್ ತಂತ್ರಜ್ಞಾನ ಸಿನಿಮಾ ನಿರ್ಮಾಣಕ್ಕೆ ಒಂದು ಹೊಸ ಆಯಾಮವನ್ನು ನೀಡುತ್ತೆ. ವಿಶೇಷವಾಗಿ ಸ್ಪೆಷಲ್ ಎಫೆಕ್ಟ್ಸು, ವಿಶೇಷ ಪರಿಣಾಮಗಳು, ಸೌಂಡ್ ರೆಕಾರ್ಡಿಂಗು, ಧ್ವನಿ ಮುದ್ರಣ, ಅನಿಮೇಷನ್ ಟೆಕ್ನಿಕ್ಸು, ಇವು ಸಿನಿಮಾ ದೃಶ್ಯಗಳನ್ನು ಮತ್ತಷ್ಟು ಆಕರ್ಷಕವಾಗಿ ವೀಕ್ಷಕರ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಒಂದು ಚಿತ್ರಮಂದಿರದ ಬದಲು, ಅಂದರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಬದಲು ಮಲ್ಟಿಪ್ಲೆಕ್ಸ್ಗಳು, ಅಂದರೆ ಒಂದು ಮಾಲ್ಗಳಲ್ಲಿ ಒಂದು 5-6 ಥಿಯೇಟರ್ಗಳು ಬರ್ತವೆ, ಅದಕ್ಕೆ ಮಲ್ಟಿಪ್ಲೆಕ್ಸ್ಗಳು ಅಂತ ಕರೀತಾರೆ. ಇವು
ಚಿತ್ರರಂಗಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತವೆ. ಯಾಕೆಂತಂದರೆ ಇದರಿಂದ ಏನಾಗುತ್ತೆ ಅಂತಂದರೆ ಹೆಚ್ಚು ಹೆಚ್ಚು ಚಿತ್ರಮಂದಿರಗಳು ಲಭ್ಯ ಆಗ್ತವೆ ಮತ್ತು ಒಂದೇ ಕಡೆಯಿಂದ ಇವೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಸಿನಿಮಾ ವೀಕ್ಷಕರ ಸಂಖ್ಯೆ ಕ್ರಮೇಣವಾಗಿ ಇಳಿಮುಖ ಆಗುತ್ತೆ. ಯಾಕೆಂತಂದರೆ ಒಂದು ಟೆಲಿವಿಷನ್ ಪ್ರಭಾವ, ಎರಡನೇದು ಕಂಪ್ಯೂಟರ್, ಬ್ರಾಡ್ಬ್ಯಾಂಡ್, ಮೊಬೈಲ್ ಇವೆಲ್ಲ ಬಂದು ನಿಮಗೆ ಬಹಳ ಸುಲಭವಾಗಿ ದೃಶ್ಯಗಳನ್ನು, ಚಿತ್ರಗಳನ್ನು, ಚಿತ್ರದ ಹಾಡುಗಳನ್ನು ನೋಡ್ತಕ್ಕಂಥ ಒಂದು ಅನುಕೂಲ ಬರ್ತದೆ. ಸೊ ಹೀಗಾಗಿ ಥಿಯೇಟ್ರ್ಗಳಿಗೆ ಹೋಗಿ ಸಿನಿಮಾ ನೋಡುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಟಿ ವಿ ವಾಹಿನಿಗಳು ಯೂಟ್ಯೂಬ್ ಮೂಲಕ ಮತ್ತು ಓ ಟಿ ಟಿ ಓವರ್ ದ ಟಾಪ್ ಮೂಲಕ ಚಿತ್ರಗಳನ್ನು ವೀಕ್ಷಣೆ ಮಾಡೋದು ಸುಲಭ ಆಗುತ್ತೆ. ಚಿತ್ರಮಂದಿರಗಳಲ್ಲಿ ಟಿಕೆಟ್ ಪಡೆದು ಚಿತ್ರ ನೋಡುವುದರ ಬದಲು ಆನ್ಲೈನ್ ಮೂಲಕ ಹಣ ಪಾವತಿಸಿ ಕುಟುಂಬದವರೆಲ್ಲ ಒಂದೆಡೆ ಕುಳಿತು ಸಿನಿಮಾ ನೋಡಲು ಸಾಧ್ಯ ಆಗ್ತದೆ. ಮತ್ತು ಜಾಹೀರಾತುಗಳಿಲ್ಲದೆ ಈಗ ಸಿನಿಮಾ ಕೂಡ ನೋಡ್ಬೋದಾಗಿದೆ. ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಸಿನಿ ಉದ್ಯಮ ಹಲವು ವಾಣಿಜ್ಯ ತಂತ್ರಗಳನ್ನು ಅಳವಡಿಸ್ಕೊಳ್ತಾ ಹೋಗ್ತದೆ. ಸ್ಪಾನ್ಸರ್ಶಿಪ್ ತಗೊಳ್ಳೋದು, ದೃಶ್ಯಗಳಲ್ಲಿ ಉತ್ಪನ್ನಗಳ ಜಾಹೀರಾತುಗಳನ್ನು ಅಳವಡಿಸ್ತಕ್ಕಂಥದ್ದು, ಮೀಡಿಯಾ ಅಂದರೆ ಬೇರೆ ಬೇರೆ ಮಾಧ್ಯಮಗಳ ಸಹಯೋಗದ ಮೂಲಕ ಆದಾಯವನ್ನು ಅವು ಹೆಚ್ಚಿಸ್ಕೊಳ್ತಾ ಹೋಗ್ತವೆ. ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಚಲನಚಿತ್ರ ಉದ್ಯಮವನ್ನು ಹೊಂದಿದೆ. ಪ್ರತಿ ವರ್ಷ 1250ಕ್ಕೂ ಹೆಚ್ಚು ಕಥಾಚಿತ್ರಗಳನ್ನು 40ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯ ಡಾಕ್ಯುಮೆಂಟ್ರಿಗಳು ಅವುಗಳನ್ನು ಕೂಡ ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಪ್ರತಿದಿನ ಸುಮಾರು 15 ಮಿಲಿಯನ್ ಜನರು ಅಂದರೆ 1.5 ಕೋಟಿ ಜನ ಸಿನಿಮಾಗಳನ್ನು ನೋಡ್ತಾರೆ. ದೇಶದಲ್ಲಿರುವ ಸುಮಾರು 13,000ಕ್ಕೂ ಹೆಚ್ಚು ಸಿನಿಮಾ ಮಂದಿರಗಳಲ್ಲಿ ಟಿ ವಿ ವಾಹಿನಿಗಳಲ್ಲಿ ಡಿ ವಿ ಡಿ ಅಥವಾ ಕೇಬಲ್ ವ್ಯವಸ್ಥೆ ಮೂಲಕ ಜನತೆ ಸಿನಿಮಾಗಳನ್ನು ನೋಡ್ತಾರೆ. ಸಂಗೀತ ಪ್ರಧಾನ ಮತ್ತು ಸಾಹಸ ಚಿತ್ರಗಳು 80 ಹಾಗೂ 90ರ ದಶಕದಲ್ಲೂ ಸಹ ಮುಂದುವರಿತವೆ. ಕಾಯಾಮತ್ ಸೆ ಕಾಯಾಮತ್ ತಕ್, ಮೈನೆ ಪ್ಯಾರ್ ಕಿಯಾ, ಹಮಾ ಪೆ ಕೌನ್, ದಬಾಂಗ್, ಸಿಂಗಂ ಮುಂತಾದ ಸಿನಿಮಾಗಳು ಗಮನ ಸೆಳೆಯುತ್ತವೆ. ವಿಶ್ವ ಮಾರುಕಟ್ಟೆಯಲ್ಲಿ ಗಮನ ಸೆಳೆಯಲು ಅಪಾರ ಪ್ರಮಾಣದಲ್ಲಿ ಹಣ ವೆಚ್ಚ ಮಾಡಿ ಸಿನಿಮಾಗಳನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರಾದೇಶಿಕ ಚಿತ್ರರಂಗ ಸಹ ಅದ್ದೂರಿ ಚಿತ್ರಗಳನ್ನು ನಿರ್ಮಿಸಿ ಬೇರೆ ಬೇರೆ ಭಾಷೆಗಳಿಗೆ ಡಬ್ ಮಾಡಿ ಪ್ರದರ್ಶನ ಮಾಡ್ತಾ ಇದ್ದಾವೆ. ಆಂಗ್ಲ ಭಾಷೆಯ ಚಿತ್ರಗಳು ಸಹ ಪ್ರಾಂತೀಯ ಭಾಷೆಗಳಿಗೆ ಡಬ್ ಆಗಿ ಬರ್ತಾ ಇದ್ದಾವೆ. ನೀವೆಲ್ಲ ಸಿನಿಮಾಗಳನ್ನು ನೋಡ್ತೀರಿ, ಅಬ್ಸರ್ವ್ ಮಾಡ್ತೀರಿ, ಅನೇಕ ಇಂಗ್ಲೀಷ್ ಸಿನಿಮಾಗಳು ಇವತ್ತು ಕನ್ನಡದಲ್ಲಿ ಕೂಡ ಡಬ್ ಆಗಿ ಬರ್ತಾ ಇದ್ದಾವೆ. ಹಲವಾರು ಕನ್ನಡ ಸಿನಿಮಾಗಳು 5-6 ಬೇರೆ ಬೇರೆ ಭಾಷೆಗಳಿಗೆ ಡಬ್ ಆಗಿ ಅವು ಅಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಅಂದರೆ ಒಂದು ರೀತಿಯಲ್ಲಿ ಈಗೇನಾಗ್ತದೆ, ಚಲನಚಿತ್ರಗಳು ಪ್ರಾದೇಶಿಕ ಮಿತಿಗಳನ್ನು ಬಿಟ್ಟು ರಾಷ್ಟ್ರಮಟ್ಟದಲ್ಲಿ ಏಕೆ ವಿಶ್ವ ಮಟ್ಟದಲ್ಲಿ ಸಿನಿಮಾಗಳನ್ನು ತೋರಿಸುವ ಒಂದು ಶಕ್ತಿಯನ್ನು ಪಡೆದಿವೆ ಅಂತ ನಾವು ಹೇಳ್ಬೋದು. 2019ರಲ್ಲಿ ಉದಾಹರಣೆಗೆ ಭಾರತೀಯ ಚಿತ್ರರಂಗ 18,300 ಕೋಟಿ ರೂಗಳನ್ನು ಸಂಪಾದಿಸಿದೆ. ಇದರಲ್ಲಿ ದೇಶೀಯವಾಗಿ ಬಂದ ಮೊತ್ತ 12,500 ಕೋಟಿ ರೂಪಾಯಿ, ಅಂದರೆ ಅಷ್ಟು ಕಲೆಕ್ಷನ್ ಆಗಿದೆ. ಅನೇಕ ಬೃಹತ್ ಮನರಂಜನಾ ಕಂಪನಿಗಳು, ಟಿ ವಿ ವಾಹಿನಿಗಳು ಸಿನಿಮಾ ನಿರ್ಮಾಣದಲ್ಲಿ ಅಪಾರ ಪ್ರಮಾಣದ ಬಂಡವಾಳವನ್ನು ಇವತ್ತು ಹೂಡಿಕೆ ಮಾಡ್ತಾ ಇದ್ದಾವೆ ಮತ್ತು ಸಿನಿಮಾಗಳನ್ನು ತಯಾರು ಮಾಡ್ತಾ ಇದ್ದಾವೆ. ಕಾರ್ಪೊರೇಟ್ ವಾತಾವರಣ ಈಗ ಚಿತ್ರರಂಗವನ್ನು ಪ್ರವೇಶಿಸಿದೆ. ಹಳೆಯ ಕಾಲದ ಥರ ಯಾರೋ ಒಬ್ಬ ಪ್ರೊಡ್ಯೂಸರು, ಯಾರೋ ಒಬ್ಬರು ಡೈರೆಕ್ಟ್ರು ಕಷ್ಟಪಟ್ಟು ಬೇರೆ ಬೇರೆ ಮೂಲಗಳಿಂದ ಹಣ ತಂದು ಸಿನಿಮಾ ನಿರ್ಮಾಣ ಅವರು ಇದ್ದಾರೆ, ಈಗಲೂ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದರು ಅಂಥವರು ಇದ್ದಾರೆ. ಆದರೆ ಈಗ ಏನಾಗಿದೆ ಅಂದರೆ ಹಣಕಾಸು ಕಂಪ್ನಿಗಳು ಮುಂದೆ ಬಂದು ಸಿನಿಮಾದಲ್ಲಿ ದುಡ್ಡನ್ನು ಹಾಕಿ ವಾಪಸ್ ಪಡೆಯುವ ಒಂದು ಭಾವನೆಯನ್ನು, ಶಕ್ತಿಯನ್ನು ಇವತ್ತು ಅವರು ತೋರಿಸ್ತಾ ಇದ್ದಾರೆ. ಅಂದರೆ ಇದು ಕೂಡ ಒಂದು ಕಾರ್ಪೊರೇಟ್ ಬಿಸ್ನೆಸ್ ಥರ ಆಗಬೇಕು ಅನ್ನುವ ಕಾರ್ಪೊರೇಟ್ ಸಂಸ್ಕೃತಿಯನ್ನು ತರುವ ಒಂದು ಕೆಲಸವನ್ನು ನಾವು ಮಾಡ್ತವೆ. ಸಿನಿಮಾಗಳು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ವೈವಿಧ್ಯತೆ ಪ್ರತಿಬಿಂಬಿಸುವಲ್ಲಿ ಮತ್ತು ದೇಶ ಪ್ರೇಮ ಬೆಳೆಸುವಲ್ಲಿ ಚಲನಚಿತ್ರರಂಗ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತವೆ. ವಂದನೆಗಳು.